ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಚಾನಲ್ಗೆ ಸ್ವಾಗತ. ಎಲ್ಲರೂ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಹರ ಹರ ಮಹಾದೇವ ಅಂತ ಬರೆಯಿರಿ. ಈ ಮೂಲಕ ಶಿವನಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ. ಸ್ನೇಹಿತರೆ, ಈ ವಿಡಿಯೋವನ್ನು ತುಂಬಾ ಗಮನವಿಟ್ಟು ನೋಡಿರಿ. ಸ್ನೇಹಿತರೆ, ನಿಮ್ಮಲ್ಲಿ ಹಲವಾರು ಜನರು ಯಾವ ರೀತಿ ಇದ್ದಾರೆಂದರೆ ನಮಗೆ ಕಾಮೆಂಟ್ನಲ್ಲಿ ಈ ರೀತಿಯಾಗಿ ಕೇಳ್ತಾ ಇರ್ತಾರೆ. ನಮಗೆ ಸಮೋಹನ ಮಾಡುವಂಥ ಯಾವುದಾದ್ರೂ ವಿದ್ಯೆಯನ್ನು ಕಲಿಸ್ಕೊಡಿ ಅಂತ ಕೇಳ್ತಾ ಇರ್ತಾರೆ. ಇಲ್ಲಿ ಗಿಡಮೂಲಿಕೆಗಳಲ್ಲಂತೂ ಹೆಚ್ಚಿನ ಪವರ್ ಇರುತ್ತದೆ, ಅಂದರೆ ಅದ್ಭುತವಾದ ಶಕ್ತಿಗಳು ಗಿಡಮೂಲಿಕೆಯಲ್ಲಿ ಇರುತ್ತವೆ. ಗಮನವಿಟ್ಟು ಕೇಳಿರಿ. ಒಂದು ಮಾಹಿತಿಯ ಪ್ರಕಾರ ಅಮೃತದ ನಿರ್ಮಾಣವೂ ಕೂಡ ಗಿಡಮೂಲಿಕೆಗಳಿಂದಲೇ ಆಗಿದೆ. ಗಿಡಮೂಲಿಕೆಗಳು ವ್ಯಕ್ತಿಗೆ ಆರೋಗ್ಯವನ್ನು ಕೊಡುತ್ತವೆ. ಗಿಡಮೂಲಿಕೆಗಳು ವ್ಯಕ್ತಿಯನ್ನು ರೋಗಗಳಿಂದ ಕಾಪಾಡುತ್ತವೆ. ಸ್ವತಃ ದೇವಾನ ದೇವತೆಗಳು ಕೂಡ ಗಿಡಮೂಲಿಕೆಗಳ ರೂಪದಲ್ಲಿ ಈ ಭೂಮಿಯ ಮೇಲೆ ವಾಸ ಮಾಡಿರ್ತಾರೆ. ಇಲ್ಲಿ ನೀವು ಸಹ ನೋಡಿರಬಹುದು, ಸಮಯ ಬಂದಾಗ ದೇವಾನ ದೇವತೆಗಳು ಸಹ ಈ ಗಿಡಮೂಲಿಕೆಗಳ ಬಳಕೆಯನ್ನು ಮಾಡಿದರು. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ರಾಮಾಯಣ ಕಾಲದಲ್ಲಿ ಇಲ್ಲಿ ಪ್ರಭು ಲಕ್ಷ್ಮಣರ ಮೂರ್ಛೆಯನ್ನು ದೂರ ಮಾಡಲು, ಇವರನ್ನು ಪುನಃ ಜೀವಂತವಾಗಿಸಲು ಆಂಜನೇಯ ಸ್ವಾಮಿ ಸಂಜೀವಿನಿ ಹೆಸರಿನ ಗಿಡಮೂಲಿಕೆಯನ್ನು ಸ್ವತಃ ತಾವೇ ತಂದಿದ್ದರು. ಈ ಒಂದು ಮಾತಿನ ಮೇಲೆ ಗಿಡಮೂಲಿಕೆಗಳ ಬಳಕೆಯನ್ನು ದೇವಾನ ದೇವತೆಗಳು ಸಹ ಮಾಡಿದ್ದರು ಅನ್ನೋದನ್ನು ತಿಳಿದುಕೊಳ್ಳಬಹುದು. ಇಲ್ಲಿ ಒಂದು ಮಾಹಿತಿಯ ಪ್ರಕಾರ ತಂತ್ರ ಮಂತ್ರಗಳಿಗಿಂತ ಹೆಚ್ಚಾಗಿ ಗಿಡಮೂಲಿಕೆಗಳೇ ಶಕ್ತಿಶಾಲಿಯಾಗಿರುತ್ತವೆ. ಈ ವಿಡಿಯೋವನ್ನು ಗಮನವಿಟ್ಟು ನೋಡಿರಿ. ಇಲ್ಲಿ ಒಬ್ಬರು ತಿಳಿಸಿದ ವಿಷಯ ಏನಿದೆ ಅಂದರೆ, ಅವರು ನಮ್ಮ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಗುರುಗಳೇ, ನಮ್ಮ ಊರಿನಲ್ಲಿ ಇರುವಂಥ ಒಬ್ಬ ವ್ಯಕ್ತಿಯು ಈ ಒಂದು ಬೇರನ್ನು ತನ್ನ ಬಳಿ ಇಟ್ಕೊಂಡು ಎಲ್ಲರನ್ನ ಆಕರ್ಷಣೆ ಮಾಡಿಕೊಳ್ತಾನೆ. ಸುಂದರವಾದ ಹುಡುಗಿಯರು ಕೂಡ ಅವನ ಹಿಂದೆ ಹುಚ್ಚಾಗಿದ್ದಾರಂತ ಹೇಳ್ತಾರೆ. ನಾನು ಅವನ ಸ್ನೇಹಿತ ಇರುವ ಕಾರಣ ನನಗೆ ಈ ವಿಷಯದ ಬಗ್ಗೆ ಗೊತ್ತಿದೆ ಅಂತ ಅವರು ಹೇಳ್ತಾರೆ. ಇವರ ಅನುಸಾರವಾಗಿ ಯಾರು ಈ ಗಿಡಮೂಲಿಕೆಯನ್ನು ತಮ್ಮ ಬಳಿ ಇಟ್ಕೊಳ್ತಾರೋ, ಗಮನವಿಟ್ಟು ಕೇಳಿರಿ, ಯಾವ ವ್ಯಕ್ತಿಗಳು ಇದನ್ನು ತಮ್ಮ ಬಳಿ ಇಟ್ಕೊಳ್ತಾರೋ, ಜನರೆಲ್ಲ ಮೋಹಕ್ಕೆ ಒಳಗಾಗ್ಬಿಡ್ತಾರೆ. ಸ್ತ್ರೀಯರಾಗಲಿ, ಪುರುಷರಾಗಲಿ, ದೇವರಾಗಲಿ, ದಾನವರಾಗಲಿ, ಎಲ್ಲರೂ ಅವರ ಮೋಹಕ್ಕೆ ಒಳಗಾಗ್ತಾರೆ. ಇವರ ಅನುಸಾರವಾಗಿ ಆ ವ್ಯಕ್ತಿ ಆ ಬೇರನ್ನು ಇಟ್ಕೊಂಡು ಎಲ್ಲರನ್ನ ಮೋಹಕ್ಕೆ ಒಳಗೆ ಮಾಡ್ತಾನೆ. ಹಾಗಾದ್ರಲ್ಲಿ ಯಾವ ರೀತಿಯ ಬೇರಣ್ಣ ಅಥವಾ ಗಿಡಮೂಲಿಕೆಗಳನ್ನು ತನ್ನ ಬಳಿ ಇಟ್ಕೊಂಡು ಆ ವ್ಯಕ್ತಿ ಮೋಹಕ್ಕೆ ಒಳಗೆ ಮಾಡ್ತಾನೆ ಅದನ್ನು ತಿಳಿಯೋಣ. ನಾವು ಈ ವಿಡಿಯೋವನ್ನು ಮಾಡುವ ಉದ್ದೇಶ ಎಲ್ಲ ಜನರಿಗೆ ಒಳ್ಳೆಯದಾಗಲಿ ಅನ್ನೋದಾಗಿದೆ. ಒಂದು ವೇಳೆ ಯಾವುದಾದ್ರೂ ವ್ಯಕ್ತಿಗಳು ಇದರ ದುರುಪಯೋಗನ ಮಾಡಿಕೊಂಡ್ರೆ ಇದಕ್ಕೆ ಜವಾಬ್ದಾರರು ಅವರೇ ಆಗಿರ್ತಾರೆ. ಯಾಕಂದರೆ ಬಾವಿಯನ್ನು ಜನರ ಬಾಯಾರಿಕೆಯನ್ನು ತೀರಿಸಲು ರೆಡಿ ಮಾಡಿರ್ತಾರೆ. ಒಂದು ವೇಳೆ ಬುದ್ಧಿ ಇಲ್ಲದವರು ಹೋಗಿ ಅದರಲ್ಲಿ ಜಿಗಿದು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರೆ ಇಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವವರದೇ ತಪ್ಪಾಗಿರುತ್ತದೆ, ಬದಲಿಗೆ ಅಲ್ಲಿ ಬಾವಿಯನ್ನು ರೆಡಿ ಮಾಡಿದವರದಲ್ಲ. ಅದೇ ಪ್ರಕಾರದಲ್ಲಿ ಇಲ್ಲಿ ನಾವು ಜನಕಲ್ಯಾಣಕ್ಕಾಗಿ, ಜನಹಿತಕ್ಕಾಗಿ ಈ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಒಂದು ವೇಳೆ ಇಲ್ಲಿ ನೀವು ಇದನ್ನು ದುರುಪಯೋಗ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ನಷ್ಟ ಆಗುತ್ತದೆ ಮತ್ತು ನೀವೇ ಅದಕ್ಕೆ ಜವಾಬ್ದಾರರಾಗಿರ್ತೀರ. ಒಂದು ವೇಳೆ ಇದೇ ಪ್ರಕಾರದ ಒಳ್ಳೆಯ ಮಾಹಿತಿಗಳು ನಿಮಗೆ ಕಲಿಯಲು ಸಿಗಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಡೌಟ್ಸ್ ಇದ್ದರೆ, ಸಜೆಷನ್ಗಳಿದ್ದರೆ ನಮಗೆ ಕಾಮೆಂಟ್ ಮಾಡಿ ಕೇಳಬಹುದು. ನಾವು ಆನ್ಲೈನ್ ಬಂದಾಗ ನಮ್ಮ ಮೂಲಕ ಆಗಲಿ ಅಥವಾ ನಮ್ಮ ಟೀಮ್ ಮೂಲಕ ನಿಮಗೆ ಖಂಡಿತ ಉತ್ತರಗಳು ಸಿಗುತ್ತವೆ. ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಹರ ಹರ ಮಹಾದೇವ ಅಂತ ಬರೆಯೋದನ್ನು ಮರೆಯದಿರಿ. ಶಿವಭಕ್ತರೆಲ್ಲ ಖಂಡಿತವಾಗಿ ಕಾಮೆಂಟ್ ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಧರ್ಮಶಾಸ್ತ್ರ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ, ಇಲ್ಲಿ ಅವರು ಹೇಳೋ ಪ್ರಕಾರ ಆಗಲಿ, ಯಾವ ವ್ಯಕ್ತಿಗಳು ಉತ್ತರಾಣಿ ಗಿಡದ ಬೇರನ್ನು ಇಟ್ಕೊಳ್ತಾರೋ ಇದನ್ನು ಗಮನವಿಟ್ಟು ಕೇಳಿಕೊಳ್ಳಿರಿ. ಈ ಉತ್ತರಾಣಿ ಹೆಸರಿನ ಗಿಡದಲ್ಲಿ ಹೂಗಳು ಕೆಳಮುಖದಲ್ಲಿ ಇರುತ್ತವೆ. ಬೇರೆ ಹೂವಿನ ಗಿಡಗಳಲ್ಲಿ ನೀವು ನೋಡಿರಬಹುದು ಅವುಗಳ ಬೀಜ ಆಗಲಿ ಹೂಗಳು ಮೇಲ್ಮುಖದಲ್ಲಿ ಇರುತ್ತವೆ. ಆದರೆ ಉತ್ತರಾಣಿ ಗಿಡದಲ್ಲಿರುವಂಥ ಹೂಗಳಾಗಲಿ ಅದರ ಬೀಜಗಳಾಗಲಿ ಕೆಳಮುಖದಲ್ಲಿ ಇರುತ್ತವೆ. ಇದರ ಬೇರಣ್ಣ ರವಿಪುಷ್ಯ ನಕ್ಷತ್ರದಲ್ಲಾಗಲಿ ಅಥವಾ ಗುರುಪುಷ್ಯ ನಕ್ಷತ್ರದಲ್ಲಿ ತೆಗೆದುಕೊಂಡು ಬಂದು ಧೂಪ ದೀಪಗಳನ್ನು ತೋರಿಸಿದ ನಂತರ ಇದನ್ನು ಎಲ್ಲಕ್ಕಿಂತ ಮೊದಲು ಗಂಗಾ ಜಲದಿಂದ ಸ್ನಾನ ಮಾಡಿಸಬೇಕು. ನಂತರ ಇದನ್ನು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಹಾಕಿ ಧೂಪಗಳನ್ನು ತೋರಿಸಿ ಪೂಜಾ ಸ್ಥಾನದಲ್ಲಿ ಇಡಬೇಕು. ಯಾವಾಗ ಇದರ ಪ್ರಯೋಗವನ್ನು ಮಾಡಬೇಕಾಗಿರುತ್ತದೆಯೋ ಆಗ ಇದನ್ನು ನೀವು ಇಟ್ಟುಕೊಂಡು ಯಾರ ಬಳಿ ಹೋಗ್ತೀರೋ ಅವರು ನಿಮ್ಮ ವಶದಲ್ಲಾಗ್ತಾರೆ. ಇದು ತುಂಬಾ ಪವರ್ಫುಲ್ ಆಗಿರುವ ಬೇರು ಆಗಿದ್ದು ಧರ್ಮಶಾಸ್ತ್ರದಲ್ಲಿ ಹೇಳೋ ಪ್ರಕಾರ ಇದರ ಬಗ್ಗೆ ಅಂತಲೂ ಯಾರಿಗೂ ಸಹ ಹೇಳಬಾರದು. ಇಲ್ಲವಾದರೆ ಜನರು ಇದರ ದುರುಪಯೋಗವನ್ನು ಮಾಡಬಹುದು. ಆದರೆ ನಿಮ್ಮ ಜನಕಲ್ಯಾಣಕ್ಕಾಗಿ ನಾವು ಇದರ ತರುವಂಥ ವಿಧಿಯನ್ನು ಕೂಡ ತಿಳಿಸಿದ್ದೇವೆ. ಒಂದು ವೇಳೆ ಮಾಹಿತಿ ನಿಮಗೆ ಸರಿಯಾಗಿ ಅರ್ಥ ಆಗಲಿಲ್ಲ ಅಂದರೆ ಕಾಮೆಂಟ್ನಲ್ಲಿ ನಮಗೆ ಕೇಳಬಹುದು. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.